ಕುಮಾರಸ್ವಾಮಿ ಮೇಲೆ ಕೇಸ್ ಇದೆ, ಬೇಲ್ ತಗೊಂಡಿದ್ದಾರೆ. ಹಾಸನದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮೇಲೆ ಪ್ರಕರಣ ಇದೆ, ಬೇಲ್ ತಗೊಂಡಿದ್ದಾರೆ. ಹಾಸನದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ಯಾಕೆ ಕುಮಾರಸ್ವಾಮಿ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಚಾರ್ಜ್ ಶೀಟ್ ಆಯ್ತು, ಆಮೇಲೆ ಬೇಲ್ ತಗೊಂಡಿದ್ದಾರೆ. ಎಷ್ಟು ಜನರ ಮೇಲೆ ಪ್ರಕರಣಗಳಿಲ್ಲ ಹೇಳಿ ಅಂತ ಹಾಸನದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ಎಫ್ಐಆರ್ ಕೇಳ್ತೀರಿ ಅಲ್ರಿ, ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ಆಗಿ ಬೇಲ್ ಮೇಲೆ ಇದಾರಲ್ಲ, ಅದನ್ನ ಯಾರು ಕೇಳೋದೇ ಇಲ್ವಲ್ಲ? ಹೌದಪ್ಪ, ಅವ್ರ ಅಧಿಕಾರದಲ್ಲಿ ಇಲ್ವಾ? ಕೇಂದ್ರದಲ್ಲಿ ಮಂತ್ರಿಗಳಲ್ವಾ ಅವರು? ಕೇಂದ್ರದಲ್ಲಿ ಇರ್ತಕ್ಕ ಬೃಹತ್ ಕೈಗಾರಿಕೆ ಇರ್ತಕ್ಕಂಥದ್ದು, ಅವ್ರು ಇದಕ್ಕಿಂತ ದೊಡ್ಡ ಹುದ್ದೆ ಅಲ್ಲಿ ಇರ್ತಕ್ಕಂಥದ್ದು. ಅವ್ರ ಮೇಲೆ ಎಫ್ಐಆರ್ ಆಗಿದೆ, ಬೇಲ್ ಮೇಲೆ ಇದ್ದಾರೆ, ಅದನ್ನ ಮಾತ್ರ ಯಾರು ಕೇಳಲ್ಲ. ಎಫ್ಐಆರ್ ಆಗಿದೆ, ಎಫ್ಐಆರ್ ಅಲ್ಲಿ ಏನಿದೆ? 72 ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಹೇಳಿದ್ದಾರೆ. ಇನ್ವೆಸ್ಟಿಗೇಷನ್ನಲ್ಲಿ ಏನು ಸರಿ ಇದೆಯಾ, ತಪ್ಪಿದೆಯಾ, ಅರ್ಜಿದಾರದ್ದು ಅಥವಾ ಇವ್ರದ್ದು ವಾದ ಸರಿ ಇದೆಯಾ ಏನು ಅಂತೇಳಿ ಅಲ್ಲಿ ಇನ್ವೆಸ್ಟಿಗೇಷನ್. ಈಗಾಗಲೇ ಲೋಕಾಯುಕ್ತವರು ಎಫ್ ಐ ಆರ್ ಹಾಕಿದ್ದಾರೆ, 4 ಟೀಮ್ ಮಾಡಿದ್ದಾರೆ. ಅವರು ಕೂಡ ಈ ಡಿಸೆಂಬರ್ 24 ಒಳಗಡೆ ಅವರು ವರದಿಯನ್ನು ಕೊಡಬೇಕಾಗ್ತದೆ. ಅದರಿಂದ ಅವರು ಕೂಡ ಕಾನೂನು ಅನ್ವಯದಲ್ಲಿ ಏನೆಲ್ಲ ಕ್ರಮಗಳು ತೆಗೆದುಕೋಬೇಕೋ ಅದನ್ನು ಅವ್ರು ತೆಗೆದುಕೊಳ್ತಾರೆ. ಸಿಎಂ ವಿರುದ್ಧ ಎಫ್ ಐ ಆರ್ ಕೇಳ್ತೀರಿ ಅಲ್ರಿ, ಕುಮಾರಸ್ವಾಮಿ ವಿರುದ್ಧ